ಸನಾತನ ಧರ್ಮ ಪ್ರಸಾರ ಹಾಗೂ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಕಾರ್ಯನಿರತರಾದ ಗುರು ಡಾಕ್ಟರ್ ಜಯಂತ ಅರಲೆವರ 77ನೇ ಜನ್ಮೋತ್ಸವ ನಿಮಿತ್ತ ಉಡುಪಿಯಲ್ಲಿ ಸನಾತನ ಸಂಸ್ಥೆಯಿಂದ ಹಿಂದೂ ಏಕತಾ ಮೆರವಣಿಗೆ ಸೋಮವಾರದಂದು ನಡೆದಿದೆ. ಹಿಂದೂ ಏಕತಾ ಮೆರವಣಿಗೆಯು ತ್ರಿವೇಣಿ ಸರ್ಕಲ್ನಿಂದ ಹೊರಟು ಹಳೆ ತಾಲೂಕು ಕಚೇರಿಯಾಗಿ ಹುತಾತ್ಮರ ಸ್ಮಾರಕದಲ್ಲಿ ಕೊನೆಗೊಂಡಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರಂಜೆ ಶ್ರೀಗಳಾದ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು, ಪ್ರತಿ ವೇದಿಕೆಯಲ್ಲಿ ನಾವೆಲ್ಲ ಹೇಳ್ತಾ ಇರ್ತೇವೆ ಭಾರತ ಜಗದ್ಗುರು ಆಗಬೇಕು ಅಂತ, ಆದರೆ ಇಡೀ ವಿಶ್ವಕ್ಕೆ ಸಾಕಷ್ಟು ಕೊಡುಗೆಗಳನ್ನು, ಅದು ವಿಜ್ಞಾನ ಆಗಿರಬಹುದು, ಯೋಗ, ಆಯುರ್ವೇದ ಇವೆಲ್ಲವನ್ನ ಕೊಟ್ಟ ಏಕೈಕ ರಾಷ್ಟ್ರ ಅದು ನಮ್ಮ ಹಿಂದೂ ದೇಶ. ಹಿಂದೂಗಳ ಬದುಕು ಹೇಗೆ ಸಾಗ್ತಾ ಇದೆ, ಇದಕ್ಕೆ ಉತ್ತರ ಕೊಡಲು ಮುಂದೆ ಬಂದವರೇ ಡಾಕ್ಟರ್ ಜಯಂತ್ ಆಠಾವಲೆ ಅವರು ಎಂದರು. ಪ್ರತಿ ವೇದಿಕೆಯಲ್ಲಿ ನಾವು ಭಾಗವಹಿಸ್ತಾ ಇರ್ತೇವೆ, ಪ್ರತಿ ವೇದಿಕೆಯಲ್ಲಿ ನಾವೆಲ್ಲ ಹೇಳ್ತಾ ಇರ್ತೇವೆ,
ಭಾರತ ಜಗದ್ಗುರು ಆಗಬೇಕು, ಭಾರತ ಜಗದ್ಗುರು ಆಗಬೇಕಂತ. ಇವತ್ತು ಇಡೀ ವಿಶ್ವಕ್ಕೆ ಸಾಕಷ್ಟು ಕೊಡುಗೆಗಳು ಇರಬಹುದು, ಅದು ಬೇರೆ ಬೇರೆ ರೀತಿಯ ಕೊಡುಗೆಗಳು ಇರ್ಬೋದು, ವಿಜ್ಞಾನದ ಕೊಡುಗೆ ಇರ್ಬೋದು, ಆಯುರ್ವೇದದ ಕೊಡುಗೆ ಇರ್ಬೋದು, ಯೋಗ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಏಕೈಕ ರಾಷ್ಟ್ರ ಅಂತ ಇದ್ರೆ ಅದು ಹಿಂದೂ ರಾಷ್ಟ್ರ, ನಮ್ಮ ರಾಷ್ಟ್ರ. ಅದು ಭಾರತ ದೇಶ ಮಾತ್ರ ಜಗತ್ತಿಗೆಲ್ಲ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ದೇಶದ ಸ್ಥಿತಿಗತಿಗಳು ಏನಾಗಿದೆ, ಭಾರತದ ವ್ಯವಸ್ಥೆಗಳು ಹೇಗೆ ಇದೆ, ಭಾರತದಲ್ಲಿ ಬಹುಸಂಖ್ಯಾತರಾಗಿರತಕ್ಕಂತಹ ಹಿಂದೂಗಳ ಬದುಕು ಹೇಗೆ ಸಾಗ್ತಾ ಇದೆ, ನಮ್ಮ ಧರ್ಮ ಗ್ರಂಥಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವಂತಹ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲ ಖಂಡಿಸುವಂತಹ ಇದಕ್ಕೆ ಸಮರ್ಪಕವಾಗಿರತಕ್ಕಂತಹ ಉತ್ತರವನ್ನು ಕೊಡಲಿಕ್ಕೆ ಮುಂದೆ ಬಂದವರೇ ನಮ್ಮ ಪರಮಪೂಜ್ಯ ಜಯಂತ ಬಾಳಾಜಿ ಅಟವಳೆಯವರು. ನಮ್ಮ ಆತ್ಮೀಯರು ಸಾಕಷ್ಟು ವಿಚಾರಧಾರೆಗಳನ್ನು ಹೇಳಿಕೊಂಡಿದ್ದಾರೆ, ನಾವು ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಈ ವಿಚಾರಧಾರೆಗಳನ್ನು ಹೇಳಿಕೊಡ್ತಲೇ ಬರ್ತಿದ್ದೇವೆ. ನಾವು ಹಿಂದೂ ರಾಷ್ಟ್ರ ಅಂತ ಹೇಳುವಾಗ ನಾವು ದೊಡ್ಡ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅದಕ್ಕೆ ಎಲ್ಲ ರೀತಿಯ ಪರ ವಿರೋಧಗಳು ಸಾಕಷ್ಟು ರೀತಿಯಲ್ಲಿ ನಾವು ಮಂಗಳೂರಿನಲ್ಲಿ ನೋಡಿದ್ದೇವೆ.